ಎಸ್ ಇಡೀ ಕರ್ನಾಟಕವನ್ನ ನಕ್ಕಿ ನಲಿಸಿದಂತ ಅದ್ಭುತವಾಗಿ ನಗೆಗಡಲನ್ನ ಹರಿಸಿದಂತ ಎರಡು ಜೋಡಿ ನನ್ನ ಜೊತೆಗಿದೆ. ಅವ್ರನ್ನ ಮಾತಾಡ್ಸೋಣ. ಮೊದಲೇದಾಗಿ ಗೋಲ್ಡನ್ ಸ್ಟಾರ್ ಗಣೇಶ್, ಮತ್ತೊಂದು ನಗೆಗಳ ರಾಜ ರಂಗಾಯಣ ರಘು ಅವರು ನಮ್ಮ ಜೊತೆಗಿದ್ದಾರೆ. ಎಸ್ ಸರ್, ಸಖತ್ 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 ಎಲ್ಲಾ ಕಡೆ ಇದೇ ಹೆಸರು, ಏನು ಯೂಟ್ಯೂಬ್ ನೋಡ್ರು ಅದೇ ಬರ್ತಾ ಇದೆ, ಒಳ್ಳೆ ಹಾರ್ಟ್ ಕ್ಲಿಕ್ ಆಗ್ತಾ ಇದೆ. ಒಂದು ಸಿನಿಮಾ ಮೊದಲು ಬರೋಕ್ಕಿಂತ ಮುಂಚೆ ಟಾಕ್ ಆಗ್ಬೇಕು, ಅದು ಆ ಕೆಲಸ ಸಖತ್ ಮಾಡ್ತಾ ಇದೆ, ಏನ್ ಹೇಳ್ತೀರಿ ಸರ್? ಎಲ್ಲ ಕ್ರೆಡಿಟ್ ನಮ್ಮ ಇಡೀ ತಂಡಕ್ಕೆ ಹೋಗ್ಬೇಕು ಶ್ರೀಧರ್ ಅವರೇ, ಬಿಕಾಸ್ ಇಡೀ ತಂಡ ಆ ಥರ ಕೆಲಸ ಮಾಡಿರುತ್ತೆ. ಆ್ಯಂಡ್ ನಾನು ಫಸ್ಟ್ ಟೈಮು ರಘುವಣ್ಣನ ಜೊತೆ ನಿಂತ್ಕೊಂಡು ಒಂದು ಇಂಟರ್ವ್ಯೂ ಕೊಡ್ತಾ ಇರೋದು. ಸೊ ಫಸ್ಟು ರಘುವಣ್ಣ ಮಾತಾಡ್ತಾರೆ, ಮಾತಾಡಿದ್ಮೇಲೆ ನಾನು ಮಾತಾಡ್ತೀನಿ. ಸರ್, ನಿಮ್ಮ ಮತ್ತು ಗಣೇಶ್ ಸರ್ ಜುಗಲ್ ಬಂದಿದೆಯಲ್ಲ, ಅದು ಆನಂದ, ಅದು ಬರೀ ನಿಂತ್ಕೊಂಡ್ರೆ ಸಾಕು ಅಷ್ಟು ನಗು ಬರುತ್ತೆ. ಈ ಸಖತ್ತಲ್ಲಿ ಏನು ಮೋಡಿ ಮಾಡಿದಿರಿ? ಇದು ಎಲ್ಲವೂ ಸಖತ್ತೆ. ಇದು ಒಂದು ಸ್ಕೋರ್ಟ್ ಸೀನ್ ಅಂತಂದರೆ ಎಲ್ಲರಿಗೂ ಒಂದು ಅದೊಂದು ಸೀರಿಯಸ್ನೆಸ್ ಇರುತ್ತೆ, ಅದಕ್ಕೊಂದು ಅಲ್ಲಿ ನಮ್ಗೆ ಗೊತ್ತಿರೋ ಪ್ರಕಾರ ಕೋರ್ಟಲ್ಲೂ ಏನೇನೋ ತಮಾಷೆಗಳಾಗಿರುತ್ತೆ, ಬಟ್ ಸೀರಿಯಸ್ ಆಗಿ ಆಗಿರುತ್ತೆ ಅದು. ಅಲ್ಲಿ ಸೀರಿಯಸ್ ಆಗಿ ನಡೀತಾ ಇರುತ್ತೆ, ಅದು ನೋಡೋರಿಗೆ ನೋಡೋರು ತುಂಬ ಸೀರಿಯಸ್ ಆಗಿ ಆಗಿರುತ್ತೆ. ಆದರೆ ಅಲ್ಲಿ ಬರೋ ಪಾತ್ರಗಳಿದಾವಲ್ಲ, ಅದು ತುಂಬ ಡ್ರಾಮಾ ಆಗುವಂಥ ಒಂದು ಜಾಗ ಅಂತ ಅನಿಸುತ್ತೆ ನಿಜವಾಗ್ಲೂ. ಹಂಗೆ ಇಲ್ಲಿ ಹಲವು ವಿಶೇಷಗಳಿದ್ದಾವೆ. ನಾನು ಫಸ್ಟು ಗಣಪನ ಒಂದು ಬೇರೆ ರೂಪ ನೋಡಿದ್ದೆ ಇದರಲ್ಲಿ ಫಸ್ಟು, ಯಾಕಂದ್ರೆ ನಾನೀಗ ಗಣಪನ ಜೊತೆ ಸಾಕಷ್ಟು ಆಗಲೇ ಸುಮಾರು ಸಿನಿಮಾ ಮಾಡ್ಕೊಂಡು ಬಂದಿದ್ದೀನಿ. ಇದು ಕನಿಷ್ಠ ಒಂದು 24 ಸಿನಿಮಾ ಇದ್ರಿ ಸರ್? 25 ನೋಡಿ, ಫಸ್ಟಿಂದ ಚಲ್ಲಾಟದಿಂದ ಶುರು ಆಗಿದೆ, 25 ಸಿನಿಮಾ ಆಗಿದೆ. ನಾನು ಇದನ್ನು ಫಸ್ಟು ನನಗೆ ಗಣೇಶನ ಬೇರೆ ರೂಪನೇ ನೋಡಿದ್ದು ಗಣಪಂದು, ಯಾಕಂದ್ರೆ ಅದರಲ್ಲಿ ಕುರುಡನ್ ಪಾತ್ರ ನಾನು ಅದು ಪೂರ್ತಿ ಡೀಟೇಲ್ ಹೇಳಕ್ ಹೋಗಲ್ಲ, ಹೌದಾ ಅಲ್ವಾ ಅವ್ರು ಹೆಂಗೆ ಇನ್ವೆಸ್ಟಿಗೇಷನ್ ಮಾಡಿದ್ವಿ ಸರ್, ಹೌದಾ ನೀವು ಗೆದ್ಬಿಟ್ಟಿದ್ದೀರಾ? ಗೆಲ್ಲಿಲ್ಲ ಇನ್ನು, ಅದಕ್ಕೆ 26ನೇ ತಾರೀಕು ಅದಕ್ಕೆ ಇದಾಗುತ್ತೆ ಅಂತ ವರ್ಡಿಕ್ಟ್. ನಾವೇ ಗೆಲ್ತೀವಿ, ನೀವೇ ಗೆಲ್ಲಿ, ನೀವು ಗೆದ್ರೆ ನಾವು ಗೆದ್ದಂಗೆ. ಹೌದು ಇವ್ರು ನಮ್ ಕಡೆ ಲಾಯರಣ್ಣ, ನೀವು ನಮ್ಮನ್ನು ಗೆಲ್ಸ್ರ ನೀವು ಗೆದ್ರೆ, ಇವ್ರು ನಮ್ ಕಡೆ ಲಾಯರ್ ಗುಂಡಣ್ಣ ಅಂತ ಮೊನ್ನೆ ಮಾಡಿದ ಎಪಿಸೋಡ್ ಅಲ್ಲಿ. ಸೊ ನಾವೇ ಗೆದ್ದಿದ್ದು, ಸೊ ನಮ್ ಲಾಯರ್ ಗೆದ್ರೆ ನಾವ್ ಗೆದ್ದಂಗೆ. ನೀವು ಅಪೋಸಿಟ್ ಲಾಯರ್ ಅಲ್ಲ, ಈ ಸ್ಪರ್ಧೆ ಬೇಕು ಅಂದ್ರೆ ಅಪೋಸಿಟ್ ಆಗಿ ಇರ್ಬೇಕಲ್ಲ ನಾನು. ಅದಕ್ಕೋಸ್ಕರ ಒಂದು ಸೀನ್ ಬರುತ್ತೆ, ಎಲ್ಲ ಸೀನು ಅದ್ಭುತವಾಗಿದೆ. ಅದ್ರಲ್ಲಿ ನನಗೆ ಬಹಳ ಇಷ್ಟವಾದ ಒಂದು ಸೀನ್ ಇದೆ, ಇಂಟ್ರೋಲ್ ಬ್ಲಾಕ್ ಅಲ್ಲಿ ಬರುತ್ತೆ ಅದು. ಥಿಯೇಟರ್ ರಘುವಣ್ಣವರ ಒಂದು ಪರ್ಫಾರ್ಮೆನ್ಸ್ ನೋಡಿ ಕ್ಲಾಪ್ ಹೊಡೆಯುತ್ತೆ, ನಾನು ಬರೀ ನಿಂತಿರ್ತೀನಿ ಅಷ್ಟೇ. ಆ ಇಡೀ ಸೀನು 3.5-4 ನಿಮಿಷದ ಸೀನು ನುಂಗಿ ನೀರು ಕುಡಿದು ಬಿಟ್ಟಿದ್ದಾರೆ, ಅಷ್ಟು ಅದ್ಭುತವಾಗಿ ಮಾಡಿದೆ. ನನಗೆ ಅಲ್ಲಿ ಆ್ಯಕ್ಟ್ ಮಾಡೋಕೆ ಆಗ್ತಿಲ್ಲ, ನಗ್ತಾ ಇದ್ದೀನಿ ಅಣ್ಣ ನೋಡ್ಕೊಂಬೋಣ ಅಂತ ನಗ್ತಾ ಇದ್ದೀನಿ, ಸುಮ್ಮನೆ ಇದೀನಿ. ಆ ಸೀನ್ ಇಂಟ್ರೋ ಬ್ಲಾಕ್ ಸೀನ್ ಅದು ಫ್ಯಾಂಟಾಸ್ಟಿಕ್. ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ, ಗಾಳಿಪಟದಲ್ಲಿ ಒಂದು ಡೈಲಾಗ್ ಇದೆ, ಎಲ್ಲರ ಮನೆ ದೋಸೆ ತೂತು ಅಂದರೆ ಮನೆ ಮುದ್ದೆನೇ ತೂತು ಅಂತ ಹೇಳ್ತಿರ್ತಾರೆ, ಆ ಥರ ಡೈಲಾಗ್ ಎಲ್ಲ ನಿರೀಕ್ಷೆ ಮಾಡ್ಬೋದು ನಿಮ್ಮಿಬ್ಬರಲ್ಲಿ. ಅದು ಇದ್ರಲ್ಲಿ ಬರಲ್ಲ, ಗಾಳಿಪಟ 2ನಲ್ಲಿ ಬರುತ್ತೆ, ಇದ್ರಲ್ಲಿ ಬೇರೆ ಥರ ಇದೆ. ಸಿಂಪಲ್ ಸುನಿ ಅದ್ರಲ್ಲ, ಅವರು ಸಿಂಪಲ್ ಸುನಿ ಅಲ್ಲ, ಅವರು ಸಖತ್ ಸುನಿನೇ ಅವರು. ಹೌದು, ಅವರು ಇದಕ್ಕೆ ಮುಂಚಿದ ಚಮಕು ಅಷ್ಟೇ ಬೇರೆ ಥರನೇ ಮಾಡಕ್ಕೆ ಬಿಟ್ಟಿದ್ರು. ಇದರಲ್ಲಿ ಅದರಲ್ಲೇ ಒಂದು ರೂಪ ಕೊಟ್ಟಿದ್ದಾರೆ ಗಣಪನಿಗೆ, ಇದರಲ್ಲೇ ಒಂದು ರೂಪ ಕೊಟ್ಟಿದ್ದಾರೆ. ಹಾಗೆ ಎಲ್ಲ ಸಣ್ಣದಾಗಿ ಹೇಳ್ತಾ ಅವರು ನಗಿಸ್ತಾ ಹೋಗ್ತಾರೆ. ಆಮೇಲೆ ಹುಡುಕಿರೋ ಸಬ್ಜೆಕ್ಟೇ ಬೇರೆ ಥರದ್ದು, ಎಲ್ಲರೂ ಕೋರ್ಟ್ನ ತುಂಬ ಸೀರಿಯಸ್ ಆಗಿ ನೋಡ್ತಾರೆ. ಸೀರಿಯಸ್ ಆಗಿ ನೋಡ್ತಾ ಅಲ್ಲಿ ಏನೇನು ಆಭಾಸ ಆಗುತ್ತೆ, ಏನೇನು ಬರ್ತದೆ, ಹಾಸ್ಯ ಹುಟ್ಟುತ್ತೆ, ಅಪಹಾಸ್ಯ ಹುಟ್ಟುತ್ತೆ. ಇವನ್ನ ಅಪಹಾಸ್ಯ ಜಾಸ್ತಿ ಹುಡುಕಿದ್ದಾರೆ, ತುಂಬ ಹುಡುಕಿದ್ದಾರೆ. ಅದನ್ನ ಹೇಳಬಾರ್ದು, ಅದನ್ನ ನೀವೇ ನೋಡಿ ನಿಜವಾಗ್ಲೂ ಬರುತ್ತೆ. ಹಂಗೆ ನನಗೆ ಇದನ್ನ ಕುರುಡನ್ ಪಾತ್ರದಲ್ಲಿ ನಾನು ಗಣಪನ ನೋಡಿದ್ದು, ಎಲ್ಲರೂ ಅಂದ್ಕೊಂಡೆ ಅದೇನೋ ಬಂತೋ ಬೇರೆ ಥರದ್ದು ಅಂತ, ಅದು ಯಾವುದೇ ಛಾಯಾ ಇದರಲ್ಲಿ ಬರಲ್ಲ, ಯಾವುದೂ ಇಲ್ಲ. ಇದು ಸ್ವಂತ ಈ ನೆಲದ ಕತೆ, ಇವರೇ ನಮ್ಮ ಸಖತ್ ಸುನಿಯರ ಟೀಮೇ ಇದನ್ನ ಯೋಚನೆ ಮಾಡಿರುವಂತ ಕತೆ. ಇದು ನನಗೆ ಫಸ್ಟ್ ಹೇಳಿದ ತಕ್ಷಣ, ಫಸ್ಟ್ ಗಣಪ ಹೇಳಿದ ತಕ್ಷಣ, ಅಣ್ಣ ಸಖತ್ತಾಗಿದೆಯಣ್ಣ ಇದು ನಿನ್ನ ಕೋರ್ಟ್ ಸೀನ್ ಇದೆಯಲ್ಲ, ನಿನ್ನ ಕೋರ್ಟ್ ಸೀನ್ ನಾನು ಕಾಯ್ತಿದ್ದೀನಿ ಬಾ ನೀನು ಅಂತಂದ್ರು. ನನಗೆ ನಿಜವಾಗ್ ನೋಡಿದ್ರೆ ಬಹಳ ಖುಷಿ ಆಯಿತು. ಇದಕ್ಕೆ ಪ್ರೇಕ್ಷಕರ ನಿರೀಕ್ಷೆ ಏನಿದೆಯಲ್ಲ, ಈಗಾಗಲೇ ಸಾಕಷ್ಟು ವೈರಲ್ ಆಗಿದೆ, ಏನು ನಿರೀಕ್ಷೆ ಪಟ್ಟಿದಾರಲ್ಲ ಅದನ್ನು ಯಾವುದು ಮಿಸ್ ಆಗಲ್ಲ. ಅದು ಸಂಪೂರ್ಣವಾಗಿ 2 ವರ್ಷ ಲಾಕ್ಡೌನ್ ಏನು ಕೂತಿದಾರಲ್ಲ, ಎಲ್ಲ ಬಂದು ಥಿಯೇಟ್ರಲ್ಲಿ ಬಂದು ಆಹಾ ಒಂದು ಹೌದಪ್ಪ ಮತ್ತೆಲ್ಲವನ್ನು ಮರೆಸೋ ಶಕ್ತಿ ಗಣಪನಿಗಿದೆ ಅಂತ ಮತ್ತೆ ಅವ್ರು ಸಾಬೀತು ಮಾಡ್ತಾರೆ. ಸರ್, ನಿಮ್ಮ ಮತ್ತು ಗಣೇಶ್ ಸರ್ ಬೆಳವಣಿಗೆ ಒಂದು 20 ವರ್ಷದಲ್ಲಿ ಜನರ ಹತ್ರ ಆಗ್ತಾ ಹೋದ್ರಿ, ಗಣೇಶ್ ಸರ್ ಬೆಳವಣಿಗೆ ಮತ್ತು ಇವತ್ತಿನ ದಿನ ಅವ್ರು ಅವತ್ತು ನಿಮಗೆ ಮುಂಗಾರು ಮಳೆಯಲ್ಲಿ ನೀವು ದುನಿಯಾದಲ್ಲಿ ಹೆಸರು ಮಾಡಿದ ರೀತಿ ಇದೆಯಲ್ಲ, ನೆನೆಸ್ಕೊಳ್ಳೋದಾದ್ರೆ ಆಗಲೇ ಒಂದು 16 ವರ್ಷ ಆಗ್ತಾ ಬಂತಾಗಲೇ. ಹೌದು, ಅದು ಬಹಳ ಒಂದು ವಿಶೇಷವಾದ ಸಂದರ್ಭ, ಯಾಕೆಂತಂದರೆ ಅಲ್ಲಿವರೆಗೂ ಇಂಡಸ್ಟ್ರಿ ಒಂದು ರೀತಿ ನಡೀತಾ ಇತ್ತು, ಅದಾದಮೇಲೆ ಎಲ್ಲ ಥರದ್ದು ಎಲ್ಲರಿಗೂ ಮಾರ್ಕೆಟ್ ಚೇಂಜ್ ಮಾಡಿದ ಗಣಪನೇ. ಅದಾಗಿದ್ದಣ್ಣ, ಎಲ್ಲವನ್ನೂ ಮಾಡೋಕ್ಕಾಗಲ್ಲ, ಆಗುತ್ತೆ ಅಂದರೆ ಅದರಿಂದ ಅಲ್ಲಿಂದ ಏನಾಗುತ್ತೆ ಅಂತ, ತುಂಬ ಜನ ಹೊಸಬ್ರು ಬಂದರು, ತುಂಬ ಜನ ಹೊಸಬ್ರಿಗೆ ಒಂಥರ ಅದೊಂದು ಉತ್ತೇಜನ ಸಿಗ್ತಾ ಸಿನಿಮಾದಿಂದ, ಹೌದಲ್ವಾ ನಾವು ಎಲ್ಲರೂ ಬರಬೇಕಲ್ಲ ಅಂತ.
ಬಂದ್ರು, ಇನ್ನು ಬರ್ತಾ ಇದಾರೆ, ಇನ್ನು ಬರ್ತಾ ಇದಾರೆ, ಇನ್ನು 10 ವರ್ಷ ಬರ್ತಾರೆ. ಅವತ್ ಬಂದ್ ಮಳೆ ಹಾಗೆ ಬರ್ತಿದೆ. ಹೌದೌದೌದು, ಅದು ಪ್ರವಾಹ ತರ ಬರ್ತಾ ಇದೆ. ಹಂಗಾಗಿ ಅದು ಬಹಳ ಒಳ್ಳೆ ಸೂಚನೆ. ಅದು ಅದು ಮುಂಗಾರು ಮಳೆ ಆಗ್ಬೋದು, ದುನಿಯ ಆಗ್ಬೋದು. ತುಂಬಾ ಜನ ಹೊಸಬ್ರು ಬಂದ್ರು, ಆದ್ರೆ ಹೊಸಬ್ರು ಬಂದ್ ಬಂದ್ ಸ್ವಲ್ಪ ಅಧ್ವಾನ ಮಾಡಿದ್ರು, ಏನೇನೋ ಮಾಡ್ಕೋ ಅದೊಂದು ಆಗ್ಲಿಲ್ಲ. ಆದ್ರೆ ಈ ಗಣೇಶನ ಶ್ರಮ ಇದೆಯಲ್ಲ, ಅದು ಅವ್ರಿಗೆ ಗೊತ್ತು, ನೋಡಿದ್ ನಮಗ್ ಗೊತ್ತು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಒಂದು ಇಂಡಸ್ಟ್ರಿಯಾಗಿ ಬರ್ಬೇಕಂದ್ರೆ ಏನೇನು ಶ್ರಮ ಪಡಬೇಕು, ಏನೇನು ಮಾಡಬೇಕು, ಎಲ್ಲೆಲ್ಲಿ ಕಲಿಯ ಈ ವಿದ್ಯೆನ ಕಲಿಯೋಕ್ಕೆ ಏನೇನು ಸರ್ಕಸ್ ಮಾಡಿದ್ದಾರೆ ಅಂತಂದ್ರೆ ನಮಗ್ ಗೊತ್ತು. ಅದು ಟಿವಿ ಆಗ್ಬೋದು, ಸೀರಿಯಲ್ ಏನಂತಪ್ಪ, ನಾಟಕ ಆಗ್ಬೋದು, ಒಂದು ಸೀನ್ ಆಗ್ಬೋದು, ಹಿಂಗೆ ಕಾಣಿಸ್ಕೋತೀನಿ ಅಂದ್ರೆ ಏನೋ ಒಂದು ಟ್ರಯಲ್ ಮಾಡೋಣ ಅಂತ ಬಂದು ಮಾಡಿದ್ದಾರೆ. ಇವತ್ತು ಹಿಂಗೆ ನಿಂತಿದಾರಂದ್ರೆ ಗಣೇಶನ ಶ್ರಮ ತುಂಬ ತುಂಬ ಇದೆ. ಇವತ್ತು ಇಡೀ 6 ಕೋಟಿ ಜನ ಮತ್ತೆ ನಿರೀಕ್ಷೆ ಮಾಡ್ತಾರೆ, ಮತ್ತೆ ನೋಡ್ತಾರೆ ಅಂತಂದರೆ ಅದನ್ನ ಯಾವುದನ್ನು ಹುಸಿ ಮಾಡಿಲ್ಲ. ಅದು ನೋಡೋಂಗೆ ಮಾಡ್ತಾನೆ, ಆ ಶಕ್ತಿ ಗಣಪಂಗಿದೆ. ಅದು ಮಾಡಬೇಕು, ಗಳಿಸ್ಕೊಳ್ಳೋದು ದೊಡ್ಡದಲ್ಲ, ಉಳಿಸ್ಕೊಳ್ಳೋದು ತುಂಬ ಕಷ್ಟ. ಅದನ್ನು ತುಂಬ ಜನರು ಮೆಚ್ಚುವಂಗೆ ಉಳಿಸ್ಕೋತಾ ಇದ್ದಾನೆ. ಅದು ನಾವೆಲ್ಲರೂ ಖುಷಿ ಪಡೋಂಥವ್ರ ಸಂಗತಿ. ಇನ್ನೂ ಉಳಿಸ್ಕೋತಾನೆ, ಇನ್ನೂ ಇರ್ತಾನೆ, ಇನ್ನೂ ನಮ್ಮನ್ನು ಬೇರೆ ಬೇರೆ ಪಾತ್ರದಲ್ಲಿ ನೋಡಿ ನಮ್ಮನ್ನು ರಂಗಿಸ ಅಂತಾನೆ. ಆದರೆ ಆವತ್ತಿನ ಜೊತೆಗೆ ಯಾರ್ಯಾರ ಜೊತೆಗೆ ಬಂದಿದ್ರು ಗಣಪ, ಅದು ಯಾವುದೇ ಸ್ನೇಹಿತರನ್ನು ಬಿಟ್ಟಿಲ್ಲ. ಅದು ನಮ್ಗೆ ಇನ್ನೂ ಮೆಚ್ಚುವಂಥ ಖುಷಿ. ಹಾಂ, ಆಮೇಲಿಂದ ಎಲ್ಲಿ ಬೇಕಾರ ಹೋಗಲಿ, ನಾನು ಕನ್ನಡದನಾಗಿ ಕನ್ನಡಕ್ಕೆ ಮೊದಲು ಏನೇ ಅಡುಗೆ ಆದರೂ ಫಸ್ಟು ನೈವೇದ್ಯ ಪ್ರಸಾದ ಫಸ್ಟ್ ಕನ್ನಡಕ್ಕೆ, ಆಮೇಲೆ ಎಲ್ಲಿಗೆ ಬೇಕಾರ ಹೋಗಲಿ ಅನ್ನೋದೇ ಥಾಟು. ನಮಗೂ ಅಷ್ಟೇ, ಏನೇನು ಆಗಿರ್ಬೋದು, ಆದರೆ ಕೊನೆಗೆ ಈ ಬೆಳೆ ಇಲ್ಲಿ ಬೆಳೆದ ಮೇಲೆ ಇದನ್ನು ಯಾರಿಗೆ ಹಂಚಬೇಕು? ಹಾಂ, ಆ ತತ್ವ ಇದೆಯಲ್ಲ ನಮ್ಗೆ ಇಷ್ಟ ಆಗೋದು. ನಿಮ್ಗೆ ತುಂಬ ಜನ ಕಾಯ್ತಾರೆ. ಫೈನಲ್ ವರ್ಡ್ಸ್ ಸಖತ್, 26ನೇ ತಾರೀಕು ಬರ್ತಾ ಇದೆ, ಖಂಡಿತವಾಗ್ಲೂ ನಿಮ್ಮನ್ನೆಲ್ಲ ಬಹಳ ಮನರಂಜಿಸುತ್ತೆ, ನೋಡಿ ಹರಿಸಿ. ಥ್ಯಾಂಕ್ ಯು. ಓಕೆ ಗುಂಡಣ್ಣವರೇ, ಬಾಯ್, ನಾವು ಕೇಸ್ ಕೇಳ್ತೀವಿ ಸರ್. ಇದಿಷ್ಟು ಗಣೇಶ್ ಮತ್ತು ರಂಗಾಯಣ ರಘು ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಧು ಕುಮಾರ್ ಜೊತೆಗೆ ನಾನು ಶ್ರೀಧರ್ ಶಿವಮೊಗ್ಗ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.